ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ರ ಸರ್ ನಿನ್ನ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ನಿಮಗೆ ಫೋಟೋಶಾಪ್ಗೆ ಯಾವ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ ಅಂತ ಹೇಳ್ಬೋದು. ಈ ಥರ ಡಿಸೈನ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಫೋಟೋಶಾಪ್ಗಳಿಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಈ ಥರ ಪೋಸ್ಟ್ ಆನ್ ಡಿಸೈನ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು, ಯಾವ ರೀತಿ ನಮ್ಮದೇ ಆಗಿರ್ತಕ್ಕಂಥ ನಮ್ಮದೇ ಶೈಲಿಯಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಒಂದು ವಿಶಿಷ್ಟ ವಿಭಿನ್ನ ರೀತಿಯ ಒಂದು ಪೋಸ್ಟರ್ನ ಯಾವ ರೀತಿ ರಚನೆ ಮಾಡ್ಕೋಬೇಕು ಫೋಟೋಶಾಪ್ ಅಡಿಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನೀಗ ಓಪನ್ ಮಾಡ್ತಾ ಇದ್ದೀನಿ 7.0 ಫೋಟೋಶಾಪ್ನ ಓಪನ್ ಮಾಡ್ಕೋತಾ ಇದ್ದೀನಿ. ಫೋಟೋಶಾಪ್ ಓಪನ್ ಮಾಡ್ಕೊಂಡು ರ್ಯಾಂಡಮ್ ಆಗಿ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಪೇಜ್ನ ನಾನಿಲ್ಲಿ ರಚನೆ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಸೈಜಲ್ಲಿ ಒಂದು ಪೇಜ್ ಪೋಸ್ಟರ್ ಬೇಕಾಗಿರ್ತೈತೆ ಅಷ್ಟು ಒಂದು ಪೇಜಲ್ಲಿ ನೀವು ಒಂದು ಪೋಸ್ಟರ್ನ ರಚನೆ ಮಾಡ್ಕೋಬೇಕಾಗಿರ್ತೈತೆ ಅಷ್ಟು ಒಂದು ಪೇಜಲ್ಲಿ ನೀವು ಒಂದು ಬ್ಯಾಕ್ಗ್ರೌಂಡ್ ರಚನೆ ಮಾಡ್ಕೋಬೇಕಾಗುತ್ತೆ. ಸೊ ನಾನು ನಿಮಗೆ ತಿಳಿಸ್ಕೊಡೋಕ್ಕೋಸ್ಕರ ಒಂದು ದೊಡ್ಡದು ಒಂದು ಬ್ಯಾಕ್ಗ್ರೌಂಡ್ ಏನು ರಚನೆ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಸಣ್ಣದು ಬೇಕಿತ್ತಂದ್ರೆ ಸಣ್ಣದು ಮಾಡ್ಕೊಳ್ಳಿ, ದೊಡ್ಡದು ಬೇಕಿತ್ತಂದ್ರೆ ದೊಡ್ಡದು ಮಾಡ್ಕೊಳ್ಳಿ. ಸೊ ಇವಾಗ ಇದರಲ್ಲಿ ಒಂದು ಫೋಟೋನ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ. ಯಾವ ಒಂದು ಫೋಟೋ ನಿಮಗೆ ಡಿಸೈನ್ ಮಾಡೋಕ್ಕೆ ಅವಶ್ಯಕತೆಯಾಗಿ ಬೇಕಿರ್ತೈತೆ ಆ ಒಂದು ಫೋಟೋನ ನೀವು ಇದರೊಳಗೆ ಇನ್ಸರ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಈ ಒಂದು ಫೋಟೋನ ನಾನು ಇದರೊಳಗೆ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊಂಡಿದ್ದೀನಿ. ಮ್ಯಾಜಿಕ್ ಟೂಲ್ ತೊಗೊಂಬಿಟ್ಟು ಇದನ್ನ ಕ್ಲಿಕ್ ಮಾಡ್ಕೊಂಡು ಶಿಫ್ಟ್ ಇಡೋದಕ್ಕೆ ಸಿ ಇದ್ರ ಮೇಲೆ ಸ್ವಲ್ಪ ನಾನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಖಾಲಿ ಜಾಗ ಎಲ್ಲೆಲ್ಲಿ ಇದೆಯೋ ಅಲ್ಲಲ್ಲಿ ಇದನ್ನ ಸ್ವಲ್ಪ ಜಾಗ ಮಾಡ್ಕೊತಾ ಇದ್ದೀನಿ. ಯಾಕಂತಂದರೆ ನಮಗೆ ಸಬ್ಜೆಕ್ಟ್ ಬೇಕಾಗಿದೆ. ಯಾವೊಂದು ಅಂತಂದರೆ ಈ ವಿರಾಟ್ ಕೊಹ್ಲಿ ಒಂದು ಫೋಟೋ ಇದೆಯಲ್ಲ, ಈ ಫೋಟೋ ಮಾತ್ರ ನಮಗೆ ಬೇಕಾಗಿದೆ. ಸೊ ಹಾಗಾಗಿ ಏನು ಮಾಡ್ತಾ ಇದ್ದೀನಿ, ಈ ಸೆಲೆಕ್ಷನ್ ಆದ ನಂತರ ಸೆಲೆಕ್ಟಲ್ಲಿ ಹೋಗ್ಬಿಟ್ಟು ಇನ್ವಾಯ್ಸನ್ನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಇನ್ವಾಯ್ಸನ್ನು ಕ್ಲಿಕ್ ಮಾಡಿಕೊಂಡು ಎಡಿಟಲ್ಲಿ ಹೋಗ್ಬಿಟ್ಟು ಕಟ್ ಅಂತೀನಿ. ಕಟ್ ಅನ್ಕಸಿ ಇಲ್ಲಿ ಬಂದುಬಿಟ್ಟು ಕ್ಲಿಕ್ ಮಾಡ್ಕೊಂಡು ಮತ್ತೆ ಒಳ್ಳೆ ಎಡಿಟಲ್ಲಿ ಹೋಗ್ಬಿಟ್ಟು ಪೇಸ್ಟ್ ಅಂತೀನಿ. ಸೊ ಈ ಒಂದು ಫೋಟೋ ಕಂಟ್ರೋಲ್ ಟಿ ಹೊಡೆದ್ಬಿಟ್ಟು ಸ್ವಲ್ಪ ಬಿಗ್ ಸೈಜ್ ಮಾಡ್ಕೊತಾ ಇದ್ದೀನಿ. ಎಂಟರ್ ಮ್ಯಾಜಿಕ್ ಟೂಲ್ ಹಾಕ್ಬಿಟ್ಟು ಮತ್ತೆ ಒಳ್ಳೆ ಇವಾಗ ಫೈದಾರ್ ಅಂತೀನಿ. ನಿಮ್ಮ ಮೌಸ್ ಬಟನ್ ಕ್ಲಿಕ್ ಮಾಡ್ಕೊಂಡು ಫೈದಾರ್ ಅನ್ನಿ. ಇಲ್ಲಿ ಆಲ್ಡ್ ಆಪ್ಷನ್ಸ್ ಎರಡು ಕೊಡಿ, ಎರಡು ಕೊಟ್ಟು ಡಿಲೀಟ್ ಅನ್ನಿ. ಸ್ಮೂತ್ ಆಗುತ್ತೆ. ಅಡ್ಜ್ ಅಂದರೆ ಹೊರಗಡೆ ಇರ್ತಕ್ಕಂಥದ್ದು ಏನಾದರೂ ಬಿಟ್ಟಿದ್ದಿತ್ತಂತಂದರೆ ಡಿಲೀಟ್ ಆಗೋಗುತ್ತೆ. ಈಗ ಕಂಟ್ರೋಲ್ ಡಿ ಹೊಡೆದ್ಬಿಟ್ಟು ಅದನ್ನ ರೀಸೆಲೆಕ್ಷನ್ ಮಾಡ್ಕೊಳ್ಳಿ. ಈಗ ಒಂಥರ ಫೋಟೋ ರಚನೆಯಾಗಿದೆ. ಸೊ ಇಲ್ಲಿ ವಿರಾಟ್ ಅಂತ ಅಕ್ಷರ ಬಂದಿದೆ. ಇವಾಗ ಇನ್ನೊಂದು ಫೋಟೋ ಸೆಲೆಕ್ಷನ್ ಮಾಡಬೇಕಾಗಿದೆ. ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಒಂದು ಫೋಟೋ ನಾವು ಸೆಟ್ ಮಾಡ್ಕೋಬೇಕಾಗಿದೆ ಇಲ್ಲಿ ಈ ಒಂದು ಜಾಗದಲ್ಲಿ. ಸೊ ಹಾಗಾಗಿ ಇಲ್ಲಿ ಅಕ್ಷರಗಳಿರುವ ಕಾರಣ ಅಲ್ಲಿ ಬೂಟು ಅಥವಾ ಚಪ್ಪಲು ಈ ಥರ ಒಂದು ಕಾಲುಗಳ ನಡುವೆ ಇರ್ತೈತಿ. ಸೊ ಹಾಗಾಗಿ ಅಕ್ಷರಗಳನ್ನು ಒದಿಯಬಾರದು ಅನ್ನೋ ಉದ್ದೇಶಕ್ಕಾಗಿ ಈ ಒಂದು ಫೋಟೋನ ಸ್ವಲ್ಪ ಎರೇಸರ್ ಮಾಡ್ಕೊತಾ ಇದ್ದೀನಿ. ಈ ಥರ ಎರೇಸರ್ ಇತ್ತಂದರೆ ಇಮೇಜಲ್ಲಿ ಹೋಗಿಬಿಟ್ಟು ಅಡ್ಜಸ್ಟ್ಮೆಂಟಿಂಗಲ್ಲಿ ಡಿಸ್ಟ್ರಾಯ್ಟ್ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ ಕನ್ವರ್ಟಿಂಗ್ ಆಗುತ್ತೆ. ಕಂಟ್ರೋಲ್ ಎಂ ನೆಕ್ಸಸ್ ಸ್ವಲ್ಪ ತಕ್ಕಾರ ಈ ಥರ. ಓಕೆ, ಇಷ್ಟಲ್ಲಿ ಸಾಕು ಇವಾಗ. ಸೊ ನೆಕ್ಸ್ಟ್ ಇನ್ನೊಂದು ಫೋಟೋ ಬೇಕಾಗಿದೆ. ಈ ಒಂದು ಫೋಟೋ ನಮಗೆ ಬೇಕಾಗಿದೆ. ಈ ಒಂದು ಫೋಟೋ ಬೇಕಾಗಿದೆ. ಸೊ ಈ ಒಂದು ಫೋಟೋ ಬೇಕಾಗಿದೆ ಅಂದರೆ ಕಟ್ ಮಾಡ್ಕೋಬೇಕಾಗಿದೆ. ಕಟ್ ಮಾಡೋದು ಬೇಕಾಗಿಲ್ಲ, ಬೇರೆ ಒಂದು ಮೆಥಡ್ ಆಗೋಣ. ಈ ಒಂದು ಫೋಟೋನ ಅನ್ಲಾಕ್ ಆಗಿದೆ, ಅದನ್ನ ಒಂದು ಲಾಕ್ ತೆಗಿರಿ. ಲಾಕ್ ತೆಗೆದ ನಂತರ ಇದನ್ನ ಡೂಪ್ಲಿಕೇಟ್ ಲೇಯರ್ ಮಾಡ್ಕೊಳ್ಳಿ. ಡೂಪ್ಲಿಕೇಟ್ ಲೇಯರ್, ಓಕೆ. ಡೂಪ್ಲಿಕೇಟ್ ಮೇಲೆ ಮೇಲುಗಡೆ ಲೇಯರ್ ಇದೆಯಲ್ಲ, ಆ ಲೇಯರ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡಿಕೊಂಡು ಈ ಒಂದು ಟೂಲ್ನ ಕ್ಲಿಕ್ ಮಾಡಿಕೊಂಡು ಸಾಲಿಡ್ ಕಲರ್ ಅಂತ ಇದ್ದರೆ ಮೇಲ್ಗಡೆ ಫಸ್ಟ್ನೇ ಆಪ್ಷನ್ಸು ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದೆ ಕ್ಲಿಕ್ ಮಾಡಿಕೊಂಡು ರೆಡ್ ಕಲರ್ ಅಂತ ಚೂಸ್ ಮಾಡ್ಕೊಳ್ಳಿ. ಓಕೆ, ರೆಡ್ ಕಲರ್. ಇದು ನಾರ್ಮಲಲ್ಲಿ ಬಂದುಬಿಟ್ಟು ಕಲರ್ ಬರ್ನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಥರ ಅಷ್ಟು ಸೆಲೆಕ್ಷನ್ ಆಗ್ತೈತಿ. ಈಗ ಈ ಲೇಯರು ಎರಡು ಲೇಯರ್ನ ಮರ್ಜ್ ಮಾಡ್ಕೊಂಬಿಡಿ. ಈ ಲೇಯರು ಅಂದರೆ ಫೋಟೋ ಲೇಯರ್ ಮೇಲ್ಗಡೆದು ಆಮೇಲೆ ಕಲರ್ ಫಿಲ್ ಮಾಡಿರ್ತೀವಲ್ಲ ಆ ಲೇಯರ್ನ ಎರಡು ಮರ್ಜ್ ಮಾಡ್ಕೊಂಬಿಡಿ. ಕಂಟ್ರೋಲ್ ಈ ಹೊಡೆದ್ಬಿಟ್ರೆ ಮರ್ಜ್ ಆಗುತ್ತೆ. ಸೊ ಇವಾಗ ಮ್ಯಾಜಿಕ್ ಟೂಲ್ನ ಕ್ಲಿಕ್ ಮಾಡ್ಕೊಂಬಿಟ್ಟು ಇದರೊಳಗೆ ಹಾಕಿ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಬೇಕಾಗಿರ್ತೈತೋ ಅಲ್ಲೆಲ್ಲಿ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಈ ಥರ. ಸೊ ಇವಾಗ ಮತ್ತೆ ಸೆಲೆಕ್ಟಲ್ಲಿ ಹೋಗ್ಬಿಟ್ಟು ಇನ್ವಾಯ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇವಾಗ ಡಿಲೀಟ್ ಅನ್ನಿ. ಡಿಲೀಟ್ ಆಗೋಗುತ್ತೆ. ಸೊ ಇವಾಗ ನೆಕ್ಸ್ಟ್ ಇಲ್ಲಿ ಬೇರೆ ಲೇಯರ್ಗೆ ಬನ್ನಿ. ಬೇರೆ ಲೇಯರ್ಗೆ ಬಂದ ತಕ್ಷಣ ಕೆಳಗಡೆ ಲೇಯರ್ಗೆ ಬಂದಾಗ ಮತ್ತೆ ಹೊಳೆ ರಿಟರ್ನ್ ಇನ್ವಾಯ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಆ ಒಂದು ಲೇಯರ್ನ ಬರ್ತಾ ಇಲ್ಲ ಅಂತಂದರೆ ಮೇಲ್ಗಡೆ ಲೇಯರ್ ಇದೆಯಲ್ಲ ಅದನ್ನ ಡಿಲೀಟ್ ಮಾಡ್ಕೊಂಬೋಣ ಅನ್ಸುತ್ತೆ. ಸೆಲೆಕ್ಟ್ ಲೇಯರಲ್ಲಿ ಹೋಗ್ಬಿಟ್ಟು ಡಿಲೀಟ್ ಅನ್ನಿ. ಡಿಲೀಟ್ ಆಗೋಗುತ್ತೆ. ಓಕೆ, ಇವಾಗ ನೋಡೋಣ. ಓಕೆ ನೋಡೋಣ ಅನ್ಸುತ್ತೆ. ಸೆಲೆಕ್ಷನ್ನಲ್ಲಿ ಹೋಗ್ಬಿಟ್ಟು ಇನ್ವಾಯ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಓಕೆ ಬರ್ತಾ ಇದೆ, ಬಂತು.
ಕಂಟ್ರೋಲ್ ಟಿ ಹೊಡೆದ್ಬಿಟ್ಟು ಸ್ವಲ್ಪ ಅಡ್ಜಸ್ಟ್ ಮೀಟಿಂಗ್ ಜಾಸ್ತಿ ಮಾಡ್ಕೊಳ್ಳಿ. ಈ ಥರ ಶಿಫ್ಟ್ ಬಿಡಬಾರ್ದು. ಈ ಥರ ಕೆಲಸ ಮಾಡಬೇಕಾದ್ರೆ ಶಿಫ್ಟ್ ಬಿಟ್ಟರೆ ಫೋಟೋ ಕೆಟ್ಟ ಬಿಡ್ತೈತಿ. ಸೊ ಒಂದು ಕಣಕ್ಕೋಸ್ಕರ ಸ್ವಲ್ಪ ಇದನ್ನ ಈ ಕಡೆ ಸರಿಸ್ಕೊಂಬಿಡೋಣ. ಓಕೆ, ಇವಾಗ ಚೆನ್ನಾಗಿದೆ ಫೋಟೋ. ಲೆಟರ್ ಬರೆಯೋಣ, 18 18. ಬೇರೆ ಕಲರ್ ಬೇಕಿತ್ತಂದರೆ ಲೇಯರಲ್ಲಿ ಹೋಗ್ಬಿಟ್ಟು ಲೇಯರ್ ಸ್ಟೈಲ್ ಒಂದು ಬ್ಲೆಂಡಿಂಗ್ ಆಪ್ಷನ್ಸು, ಆಮೇಲೆ ಇಲ್ಲಿ ಕಲರ್ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಕಲರ್ ಬೇಕಾಗುತ್ತೋ ಆ ಕಲರ್ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಓಕೆ ಗೈಸ್, ಈ ಒಂದು ಫೋಟೋ ಇದೆಯಲ್ಲ, ಇದು ಫೋಟೋ ಕಟ್ ಮಾಡ್ಕೊಂಡು ಕಳಿಸಿ. ಇನ್ನೊಂದು ಥರ ಡಿಸೈನ್ ಯಾವ ರೀತಿ ಮಾಡ್ಕೊಳ್ಳೋಣ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮಾಡಿದ ನಂತರ ಈ ಥರ ಒಂದು ಫೋಟೋ ಇದನ್ನ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇದ್ದಾರೆ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಥರ ಈ ಒಂದು ಫೋಟೋನ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಂಟ್ರೋಲ್ ಲೀವ್ ಹೊಡೆದು ಸ್ವಲ್ಪ ಈ ಕಡೆ ಸರಿಸ್ಕೊಂಡ್ರಣ. ಓಕೆ, ಕಂಟ್ರೋಲ್ ಎಂ. ಸ್ವಲ್ಪ ಅಪಚಿಟಿ ಕಡಿಮೆ ಮಾಡ್ಕೋಬೇಕಂತಂದ್ರೆ ಸ್ವಲ್ಪ ಈ ಥರ ಮಾಡ್ಕೋಬೋದು. ಬೇಡ, ಅಷ್ಟೇನಿಲ್ಲ, ಚೆನ್ನಾಗಿದೆ. ಇಷ್ಟೇ ಅಲ್ಲಿ ಫೋಟೋ ಚೆನ್ನಾಗಿ ಬರುತ್ತೆ. ಓಕೆ ಗೈಸ್, ಇದಾಗಿತ್ತು ವಿಡಿಯೋ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್ ಬಾಯ್.